Suvarna. ಪಾಪು, ನೀನಿನ್ನ ಚಿಕ್ಕ ಹುಡುಗ, ಜಾಸ್ತಿ ಹೊತ್ತು ಹೊರಗಡೆ ಇರ್ಬೇಡ. ಆಮೇಲೆ ಕಳ್ಳರು ಬಂದು ಹಿಡ್ಕೊಂಡು ಹೋಗ್ಬಿಡ್ತಾರೆ, ಗುಮ್ಮ ಬರ್ತಾರೆ. ಏಯ್, ನಾನು ಯಾರು, ನಾನು ಯಾರು ಅಂತ ನಿನಗಿನ್ನು ಗೊತ್ತಿಲ್ಲ. ಗೊತ್ತಾ ನಾನು ಯಾರು ಅಂತ? ನೀವಿಬ್ರು ಜಗಳ ನಿಲ್ಗೆ ನಿಲ್ಲಿಸ್ತೀರಾ? ಒಂದ್ ನಿಮಿಷ ಶ್ರವಣಿ. ಹೌದು, ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ. ಹೇಳು ಯಾರೋ ನೀನು. ಏ ಪಾಪು, ನಾನು ಯಾರು ಅಂತ ನಿನಗೆ ಗೊತ್ತಾದ್ರೆ ಸಾರಿ ಕೇಳೋದಕ್ಕೆ ಓಡ್ಕೊಂಡು ಬರ್ತೀಯ. ಇವತ್ತು ಒಂದು ಕೈಗೆ ಮಾತ್ರ ಏಟಾಗಿದೆ. ಹೀಗೆ ಆಡ್ತಿದ್ರೆ ಊಟಕ್ಕೂ ಅದಕ್ಕೂ ಎರಡು ಕೈನೂ ಇರಲ್ಲ. ಹಾಗೆ ಮಾಡಬೇಕಾಗತ್ತೆ, ಹುಷಾರು. ಅದೇನು ದಾದಾಗಿರಿ ತೋರಿಸ್ತೀಯ, ತೋರಿಸು, ನಾನು ನೋಡ್ತೀನಿ. ಮಿಸ್ಟರ್ ಅಕ್ಷಯ್, ನಾನು ಇಲ್ಲಿವರೆಗೂ ಡಾಕ್ಟರ್ ಎಥಿಕ್ಸ್ನ ಮರಿಬಾರ್ದು ಅಂತ ಸಮಾಧಾನದಿಂದ ಇದ್ದೆ. ನಿಮ್ಮ ಬಿಹೇವಿಯರ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್, ನೆಕ್ಸ್ಟ್ ಟೈಮ್ ಇಲ್ಲಿ ಬರೋದಕ್ಕೆ ಹೋಗ್ಬೇಡಿ. ನೀವೇನೇ ಮಾತಾಡೋದಿದ್ರು ಡಾಕ್ಟರ್ ಪ್ರವೀಣ್ ಅವ್ರ ಹತ್ರ ಮಾತಾಡಿ. ಏ ಡಾಕ್ಟರ್, ನಿನ್ನ ಒಂದು ಕೈ ನೋಡ್ಕೊಂತೀನಿ. ಏ ಅಸಿಸ್ಟೆಂಟ್, ನಿನ್ನನ್ನು ಅಷ್ಟೇ. ನಾನು ಎಷ್ಟು ಪವರ್ಫುಲ್ ಅಂತ ನಿಮಗಿನ್ನೂ ಗೊತ್ತಿಲ್ಲ. ವೇಟ್ ಅಂಡ್ ವಾಚ್. ಪಾಪು, ಒಂದು ಕೆಲಸ ಮಾಡು, ಆಚೆ ಹೋದ್ಮೇಲೆ ನನ್ನ ಬಗ್ಗೆ ವಿಚಾರಿಸು. ನಿನ್ನಂಥ ಸಾವಿರ ಕುರಿಗಳನ್ನ ಚಾಪ್ಸ್ ಮಾಡಿ ತಿಂದಿರೋ ನನ್ನ ಹೆಸರು ಗೊತ್ತಿಲ್ಲ ಅಲ್ವಾ ನಿನಗೆ? ಹೇಳ್ತೀನಿ ಕೇಳೋ, ಸೂರ್ಯ ಗೌಡ. ಏನು ಹೇಳೋ? ಸೂರ್ಯ ಗೌಡ. ದಾರಿ ಆ ಕಡೆ ಹೋಗ್ತಾ ಇರು, ಹೋಗು. ಇಲ್ಲ ಕೃತಿ, ನನಗ್ ಬರೋದಕ್ಕಾಗಲ್ಲ, ಸ್ವಲ್ಪ ಅರ್ಥ ಮಾಡ್ಕೋ ಪ್ಲೀಸ್. ಅರುಣ್, ನನಗೋಸ್ಕರ ಒಂದಿನ ಫ್ರೀ ಮಾಡ್ಕೊಳಕ್ಕಾಗಲ್ವಾ? ಟೈಮ್ ಆಲ್ರೆಡಿ 6:15 ಆಯ್ತು, ಇನ್ನು ಆಫೀಸ್ ಅಲ್ಲಿ ಏನ್ ಮಾಡ್ತಾ ಇದೀಯಾ? ನಿನ್ ಪ್ರಾಬ್ಲಮ್ ಏನು ಅಂತಾನೆ ಹೇಳಿಲ್ವಲ್ಲ, ನಾನ್ ಹೇಗ್ ಬರ್ಲಿ ಹೇಳು? ಅದು ಫೋನ್ ಅಲ್ಲಿ ಹೇಳಕ್ಕಾಗಲ್ಲ, ಈಗ್ಲೇ ಆಫೀಸ್ ಹತ್ರ ಬರ್ತೀಯಾ ಪ್ಲೀಸ್? ಸರಿ, ನಾನು ಬರ್ತೀನಿ. ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಜಸ್ಟ್ ರಿಲ್ಯಾಕ್ಸ್. ಏನ್ ರಿಲ್ಯಾಕ್ಸ್? ಅವನಿನ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಕೈ ಕಾಲು ಮುರಿದಾಗ್ತಿದೆ. ಅವನು ಏನೇ ಮಾತಾಡ್ತಿದ್ರು ಕೇಳ್ಕೊಂಡು ಸುಮ್ನೆ ಇರ್ತೀಯಲ್ಲ, ಏನಾದ್ರೂ ಹೇಳ್ಬೇಕು ಅನ್ಸಲ್ವಾ? ಸೂರ್ಯ, ನೀವ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ? ನೀವೇನಾದ್ರೂ ಅವ್ನ ಕೈ ಕಾಲು ಮುರಿದಾಕ್ಬಿಟ್ರೆ ಅವನಿಗೆ ಟ್ರೀಟ್ಮೆಂಟ್ ಕೊಡೋದು ಯಾರು? ನನ್ ಕೈಲಾಗಲ್ಲಪ್ಪ. ಇದನ್ನ ಜೋಕ್ಸ್ ಕ್ಲಾಸ್ ಅನ್ಕೊಂಡ? ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಏನು? ಥ್ಯಾಂಕ್ ಯು ಸೋ ಮಚ್. ಹಲೋ, ನೀನು ನನ್ನ ಹೆಂಡತಿ, ನಿನ್ನ ಹತ್ರ ಈ ಥರ ಬಿಹೇವ್ ಮಾಡಿದ್ರೆ ನೋಡ್ಕೊಂಡು ಸುಮ್ಮನಿರ್ತೀನಿ ಅನ್ಕೊಂಡ? ನಾನು ಥ್ಯಾಂಕ್ಸ್ ಅಂದಿದ್ದು ನೀವು ಫೈಟಿಂಗ್ ಮಾಡಿದ್ದಕ್ಕಲ್ಲ. ಮತ್ತೆ? ನೀವು ಟ್ರೀಟ್ಮೆಂಟ್ ಕೊಡೋದಕ್ಕೆ ನನಗೆ ಅಷ್ಟೊಂದು ಹೆಲ್ಪ್ ಮಾಡಿದ್ರಲ್ವಾ, ಅದಕ್ಕೆ ಥ್ಯಾಂಕ್ಸ್. ನೀವಿಲ್ಲ ಅಂದಿದ್ದಿದ್ರೆ
ನಾನ್ ಹೇಗ್ ಮ್ಯಾನೇಜ್ ಮಾಡ್ತಿದ್ನೋ ನನ್ಗೆ ಗೊತ್ತಿಲ್ಲ. ಇದೆಲ್ಲ ಆಗಿದ್ದು ಪುಷ್ಪ ಅಮ್ಮ ಇಂದಾನೆ. ಯಾಕೆ ಅವ್ರೇನ್ ಮಾಡಿದ್ರು? ಅವರಿಂದಾನೇ ಇದಿಷ್ಟೆಲ್ಲ ಆಗ್ತಿರೋದು. ಅರೆ, ಹ್ಞೂ, ಮತ್ತೆ ಅವ್ರು ಇರ್ಲಿಲ್ಲ ಅಂದ್ರೆ ನೀನ್ ಹೇಗ್ ಹುಡ್ತಿದ್ದೆ? ನೀನಿರೋದಕ್ಕೆ ನಾನು ಇಷ್ಟೊಂದು ಸಮಾಧಾನವಾಗಿರೋದು. ಕಾರ್ ಹತ್ರ ವೇಟ್ ಮಾಡ್ತಿರ್ತೀನಿ ಬಾ. ಏನು ಫೋನ್ ಮಾಡಿ ಬಾ 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 ಅಂತ ಹೇಳ್ತಿದ್ದಲ್ಲ, ಏನ್ ವಿಷಯ? ಅರುಣ್, ಒಂದ್ ಪ್ರಾಬ್ಲಮ್ ಆಗಿದೆ. ಪ್ರಾಬ್ಲಮ್? ಮಿಸ್ ಆಗಿ ಯಾರಾದ್ರೂ ಮದ್ವೆ ಆಗ್ತೀನಿ ಅಂತ ಪ್ರಪೋಸ್ ಮಾಡಿದ್ರ? ಹೇಳೋ ಹೇಳೋ ಅವನ ಅಜ್ಜಿ ಯಾರು ಅಂತ ಪೀಸ್ ಪೀಸ್ ಮಾಡಾಕ್ ಬಿಡ್ತೀನಿ. ಸ್ಟೂಪಿಡ್, ಅದಲ್ಲ. ನಮ್ ಕಂಪನಿ ಒಪ್ಕೊಂಡಿರೋ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ನಾನೇ ಮಾಡೆಲ್ ಆಗಿ ಹೋಗ್ಬೇಕಂತೆ. ನಮ್ ಕಂಪನಿ ಪ್ರೆಸ್ಟೀಜ್ ಪ್ರಶ್ನೆ ಆಗಿರೋದ್ರಿಂದ ಅದಕ್ಕೆ ನಾನು ಹೂ ಅಂತ ಒಪ್ಕೊಂಡೆ. ಕೋಪ ಬರ್ತದೆ ಅಲ್ವಾ? ನಾನು ನನ್ನ ಕೇಳ್ಬಿಟ್ಟು ಒಪ್ಕೋಬೇಕಾಗಿತ್ತು. ಆದ್ರೆ ನಾನೇನ್ ಮಾಡ್ಲಿ, ಸಿಚುವೇಶನ್ ಆತರ ಇತ್ತು. ಅರುಣ್ ಅರುಣ್, ಪ್ಲೀಸ್ ಏನಾದ್ರು ಮಾತಾಡೋ. ನೀನ್ ಮಾತಾಡೋದ್ ನಿಲ್ತಿದ್ರೆ ತಾನೇ ನಾನ್ ಮಾತಾಡೋದು. ಪ್ರೀತಿ, ನೀನು ಮಾಡ್ಲಿಂಗ್ ಮಾಡ್ತಿದ್ಯಾ ಅಂದ್ರೆ ಇಟ್ಸ್ ಎ ಗುಡ್ ನ್ಯೂಸ್. ನೀನು ಅದಕ್ಕೆ ಫಿಟ್ ಆಗ್ತೀಯ ಅಂತ ಅವ್ರು ಒಪ್ಕೊಂಡಿದ್ದಾರೆ. ನಿನಗೂ ಫಿಟ್ ಆಗ್ತೀಯ ಅಂತ ಅನ್ಸಿದೆ. ಅದ್ರಲ್ಲಿ ತಪ್ಪೇನಿದೆ ಹೇಳು. ನನಗಂತೂ ಸಿಕ್ಕಾಪಡೆ ಖುಷಿ ಆಗ್ತಾ ಇದೆ. ನನ್ನ ಹುಡುಗಿ ಮಾಡ್ಲ್ ಅಂತ ಎಲ್ರೆದ್ರಿಗೂ ಹೇಳ್ಕೋಬೋದಲ್ವಾ? ಜಂಬಾನು ಕೊಚ್ಕೋಬಹುದು. ಎನಿವೆ, ಕಂಗ್ರಾಟ್ಸ್. ಥ್ಯಾಂಕ್ ಯು ಅರುಣ್. ನಾನಿನ್ನ ಕೇಳ್ದೆ ಒಪ್ಕೊಂಡೆ ಅಂತ ಕೋಪ ಇಲ್ಲ ತಾನೆ? ಕೋಪನ ಕೋಪ ನಾನು ಯಾಕೆ ಮಾಡ್ಕೊಳ್ಳಿ ಹೇಳು. ನೀನು ನನ್ನ ಹಾಫ್ ಶರ್ಟ್ ಅಂದ್ಮೇಲೆ ಎಲ್ಲದಕ್ಕೂ ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ ಕೃತಿ. ಸರಿ, ಟ್ರೀಟ್ ಕೊಡ್ಸು ಬಾ. ಅರುಣ್, ನಾವನ್ನ ಕದಲಿಕ್ಕೆ. ಅರೆ ವಾ ಕೃತಿ, ಹಾಕ್ಬೇ. ಅರುಣ್, ಯಾರು ನೋಡ್ತಾ ಇಲ್ಲ ಕಣೆ. ಕರ್ಮ ನಡಿ, ಕಾಫಿ ಟ್ರೀಟ್ ಕೊಡಿಸ್ತೀನಿ. ಏನೋ ಕಾಫಿ ಟ್ರೀಟಾ? ದೊಡ್ಡ ಟ್ರೀಟ್ ಕೊಡ್ಸು ಬಾ. ಬೇಕಾದ್ರೆ ಬಾ, ಇಲ್ಲಾಂದ್ರೆ ಹೋಗು. ಅರೆ ಇವಳ ಕೃತಿ, ಇಟ್ಕೊಳೆ ಕೃತಿಕಾ. ಕೃತಿಕಾ, ಎರಡ್ ಪ್ಲೇಟ್ ಪಾನಿಪುರಿ ಕೊಡಿ. ಕಮಲ್, ನನ್ ಹೊಸ ಬೈಕ್ ನೋಡಿದ್ರಾ? ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ನೀವೇ ತಾನೇ ಕೊಡ್ಸಿದ್ದು? ಇಎಂಐ ಬೇರೆ ಮಾಡ್ಸಿದೀರಾ? ಥ್ಯಾಂಕ್ ಯು ಸೋ ಮಚ್. ಏನಾಯ್ತು ಕಮಲ್? ಏನಿಲ್ಲ, ನೀವ್ ಹೇಳಿದ ಥ್ಯಾಂಕ್ಸ್ ನ ಯಾವ ಜೇಬಲ್ಲಿ ಇಟ್ಕೊಳ್ಳಿ ಅಂತ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ. ಯಾಕೆಂದ್ರೆ ಅಷ್ಟು ಥ್ಯಾಂಕ್ಸ್ ಹೇಳಿದಿರಾ ನೀವು, ಅದಕ್ಕೆ. ಕಮಲ್, ಹೌದು, ನಾನು ಆವಾಗ್ಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾಕೆ ಕಮಲ್ ಬೇಜಾರಲ್ಲಿದ್ದೀರಾ? ಏನಿಲ್ಲ, ಅತ್ತಿಗೆ ನನ್ನನ್ನು ಮೀಟ್ ಮಾಡಬೇಡ ಅಂದ್ರೂ ನೀವು ಮೀಟ್ ಮಾಡ್ತಿದ್ದೀರಲ್ಲ. ಶ್ರಾವಣಿ ಮೇಡಮ್ಗೆ ಗೊತ್ತಿದೆ. ಗೊತ್ತಿದ್ಯಾ? ಹ್ಮ್, ಶ್ರಾವಣಿ ಮೇಡಮ್ ಜೊತೆ ಮಾತಾಡಿದ್ದೀನಿ, ಏನು ಅನ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಇನ್ನೇ ಎಷ್ಟೊತ್ತು ಗುರು, ಬೇಗ ಕೊಡಮ್ಮ. ಸುಬ್ಬು ಸರ್ ಕಾಲ್ ಮಾಡ್ತಿದ್ದಾರೆ,
ಏನೋ ಕೆಲಸ ಇರಬೇಕು. ಸುರೇಖ್ ಅವರೇ, ಎರಡು ನಿಮಿಷ ಬಂದೆ. ಹಲೋ, ಹಾಂ ಹೇಳಿ ಸರ್. ಹೇಗಿದ್ಯಾ? ಏನು ನನ್ನ ಬಾಮೈದನ್ ಜೊತೆ ಟೈಮ್ ಪಾಸಾ? ಅವನು ನನ್ನ ತರನೇ. ಅವನು ನಿನ್ ತರ ಅಲ್ಲ. ಕಮಲ್ಗೆ ಹೆಣ್ಮಕ್ಳು ಅಂದ್ರೆ ತುಂಬಾನೇ ಗೌರವ ಇದೆ. ನಿನ್ ತರ ಕೆಟ್ಟ ಕೆಲಸ ಯಾವತ್ತೂ ಮಾಡಲ್ಲ. ದಯವಿಟ್ಟು ನಿನ್ನ ಅವನ್ಗೆ ಕಂಪೇರ್ ಮಾಡ್ಕೋಬೇಡ. ಕಂಪೇರಾ ಇಲ್ಲ ಕಮ್ಮನ್ ಪೇರ? ಅವನ್ಗೆ ಹೆಣ್ಮಕ್ಳನ್ನ ಕಂಡ್ರೆ ಗೌರವ? ರೇಖಾ, ಕಮಲ್ ಒಂಥರ ಮರ ಇದ್ದ ಹಾಗೆ, ನೀನು ಮರದ ಪಕ್ಕ ನಿಂತಿದ್ಯಾ. ಆ ಮರ ಗಾಳಿ ಮಳೆಗೆ ಬೀಳಬಹುದು, ಅದು ಬೀಳುವಾಗ ಬೆಟ್ಟಾಗುತ್ತಾ ಪ್ರಾಣ ಹೋಗುತ್ತಾ ಅಂತ ಗೊತ್ತಾಗಲ್ಲ, ಬಿದ್ದಾದ್ಮೇಲೆ ಗೊತ್ತಾಗಲ್ಲ. ಆಮೇಲೆ ಹೇಳು. ಕೇಳಿಸ್ತಾ ಇದೆ, ಹೇಳು ಸರ್. ಸ್ವಲ್ಪ ಬಿಸಿ ಇದ್ದಾರೆ, ನೀನು ಆಮೇಲೆ ಫೋನ್ ಮಾಡಮ್ಮ. ಡಾಕ್ಟರ್ ಶ್ರಾವಣಿ, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನನ್ನ ಅದು ಈ ಅಕ್ಷಯನ ಎದುರಾಕೊಳ್ಳೋಷ್ಟು ಧೈರ್ಯನ ನಿನಗೆ? ನಿನಗೋ ಆ ನಿನ್ನ ಅಸಿಸ್ಟೆಂಟ್ಗೋ ಸರಿಯಾಗಿ ಪಾಠ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಅಕ್ಷಯನ ಅಲ್ಲ. ಡಾಕ್ಟರ್ ಶ್ರಾವಣಿ, ನೀನೇ ನನಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಅದಕ್ಕೆ ನನ್ನ ಕೈ ಈ ಥರ ಆಗಿದೆ ಅಂತ ಒಂದು ಸಣ್ಣ ಸರ್ಟಿಫಿಕೇಟ್ ತೊಗೊಂಡ್ರೆ ಸಾಕು, ನಿನ್ನೂ ನಿನ್ನ ಕ್ಲಿನಿಕ್ನೂ ಈಸಿಯಾಗಿ ತಂಗಡಿ ಮಾಡಿಸ್ಬೋದು. ಹಾಂ, ಏನು ಸುರೇಖ,
ನಾನು ಪಾನಿಪುರಿ ತಿನ್ನೋದಕ್ಕೆ ಕಂಪ್ನಿ ಕೊಡಲ್ವಾ? ಬಾವಾ, ಏನ್ ಸಮಾಚಾರ, ಹೇಗಿದ್ದೀರಾ? ಪಾನಿಪುರಿ ತಿಂತೀರಾ ಇಲ್ಲ ಅಕ್ಕಂಗೆ ಪಾರ್ಸಲ್ ತಗೊಂಡೋಗಿ ಬಂದ್ರ? ನೀವು ಅವಾಗವಾಗ ಪ್ರಿಯಾಂಕಾ ಅಕ್ಕನ್ ಮೀಟ್ ಮಾಡ್ತಿರ್ತೀರಂತೆ. ಎರಡು ಪ್ಲೇಟ್ ಪಾನಿಪುರಿ ಪಾರ್ಸಲ್, ಖಾರ ಜಾಸ್ತಿ ಇರಲಿ. ಯಾಕೆ ವಾಯ್ಸೇ ಬರ್ತಿಲ್ಲ? ಕಮಲ್ ಕಮಲ್ ಕಮಲ್, ಹ್ಮ್ ಪರವಾಗಿಲ್ಲ, ತುಂಬಾ ದೊಡ್ಡವಂತರ ಮಾತಾಡ್ತಾ ಇದೀಯಾ. ಇರ್ಲಿ, ಮತ್ತೆ ಮೀಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಕಮಲ್. ಸುರೇಖ ಅವ್ರೆ, ಇನ್ ಮುಂದೆ ನಿಮ್ ಕಷ್ಟದ ದಿನಗಳೆಲ್ಲ ಮುಗೀತು ಅನ್ಕೊಳ್ಳಿ, ಲೈಫ್ ಅಲ್ಲಿ ಖುಷಿ ಖುಷಿಯಾಗಿರ್ತೀರಾ. ಇನ್ನೊಂದ್ ಪ್ಲೇಟ್ ಪಾನಿಪುರಿ ತಿಂತೀರಾ? ಹಾಕು ಇನ್ನೊಂದ್ ಪ್ಲೇಟ್. ಕೊಡು ಕೊಡು, ಬೇಗ ಕೊಡು. ಇಲ್ಲ ಪುಟ್ಟ, ಆದ್ರೆ ಸ್ವಲ್ಪ ನೋವಿದೆ, ನೀನೊಂದು ಮುದ್ದು ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಈಗ ಪೇನ್ ಹೇಗಿದೆ? ಪೇನ್ ಎಲ್ಲ ಹೋಯ್ತು. ದೀಕ್ಷಾ ಪುಟ, ಇವತ್ತು ನಿನ್ನ ಸ್ಕೂಲ್ಗೆ ಯಾರು ಕರ್ಕೊಂಡು ಹೋಗ್ತಾರೆ ಹೇಳ ನೋಡೋಣ. ಅಮ್ಮನ ಯಾರು? ನಿಮ್ ತಾತ. ಹಲೋ, ಹಾಂ ಡಾಕ್ಟರ್ ಮಾನಸ ಅವರೇ, ಯಾ ಆಕ್ಚುಲಿ ನನ್ನ ಕೈ ತುಂಬ ಪೇನ್ ಆಗ್ತಾ ಇದೆ. ಅಲ್ಲ, ಇಷ್ಟೊಂದು ಚಿಕ್ಕ ನೋವಿಗೆ ಅಷ್ಟೊಂದು ದೊಡ್ಡ ಪ್ರೊಸೀಜರ್ ಯಾಕೆ? ಜಸ್ಟ್ ನನ್ನ ಮೂಳೆ ಸ್ವಲ್ಪ ನೋವ್ತಾ ಇದೆ ಅಷ್ಟೇ. ವಾಟ್, ಅನಸ್ತೇಶ್ಯ ಕೊಡ್ಬೇಕಾ? ಓ ಗಾಡ್, ಓಕೆ ಸರಿ, ನಾನು ಬರ್ತೇನೆ ಬೇಡ. ಶ್ರಾವಣಿ, ಡಾಕ್ಟರ್ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ ಬಾ. ಇಲ್ಲ, ನಾನು ಹೋಗ್ತೀನಿ ಸೂರ್ಯ. ಅಷ್ಟೊಂದು ಹಠ ಯಾಕೆ ಮಾಡ್ತೀಯ? ನಿನ್ನ ಕೈ ನೋವುತ್ತಿದೆ ತಾನೇ? ಇಲ್ಲ, ನನಗೆ ನೋವೇನೂ ಇಲ್ಲ ಸೂರ್ಯ. ನೀವು ಆಫೀಸ್ ಎಲ್ಲ ಬಿಟ್ಟು ನನ್ನ ಜೊತೆ ಬರೋದು ಯಾಕೆ ಅಂತ ಅಷ್ಟೆ. ನಾನು ಬಂದರೆ ಏನಾಗತ್ತೆ? ಹೌದು, ಕಾರ್ ಹೇಗೆ ಓಡಿಸ್ತೀಯ? ಅಯ್ಯೋ, ನಾನು ಇವ್ರಿಗೆ ಹೇಗೆ ಹೇಳಲಿ? ನನ್ನ ಇವರು ಆ ಸಿಚುವೇಶನಲ್ಲಿ ನೋಡಿದ್ರೆ ತುಂಬ ಕಷ್ಟ ಆಗುತ್ತೆ. ಅಯ್ಯೋ ಮುರುಗನ್, ವಾಟ್ ಟು ಡೂ? ಹಲೋ, ನಾನು ಇನ್ನ ಹತ್ರನೇ ಮಾತಾಡ್ತಿರೋದು. ಸೂರ್ಯ, ಅದು ಅದು ಏನದು? ಶ್ರಾವಣಿ,
ಸಾರಿ, ನಾನ್ ಬರ್ಬಾರ್ದಿತ್ತು. ಅಯ್ಯ ಅಕ್ಕ, ಅರೆ ಇಲ್ಲ ಅಕ್ಕ, ನೀನ್ ಕರೆಕ್ಟ್ ಟೈಮ್ಗೆ ಬಂದಿದ್ಯಾ. ನಾನ್ ರೆಡಿ ಆಗಿದ್ದೀನಿ, ಹೋಗೋಣ. ನಾನು ನಿಮ್ಮ ಹತ್ರ ಇದೇ ಹೇಳಕ್ ಹೊರಟಿದ್ದೆ ಸೂರ್ಯ, ಅಕ್ಕ ಬರ್ತಾಳೆ, ನಾನು ಅಕ್ಕ ಹೋಗ್ತೀವಿ ಅಂತ. ಇವ್ರಿಗೆ ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ ಅಕ್ಕ. ನೀವು ಬರ್ತೀರಾ, ಅಕ್ಕನೂ ಬರ್ತಾಳೆ, ಸುಮ್ಮನೆ ಇಬ್ರಿಗೂ ಕೆಲ್ಸದ ಜೊತೆ ಟೈಮ್ ಕೂಡ ವೇಸ್ಟ್. ಅದಕ್ಕೆ ನೀವು ಬೇಡ ಅಂತ ಹೇಳಿದೆ ಅಲ್ವಾ ಅಕ್ಕ? ನಾನು ಬರ್ತೀನಿ ಅಂತ ಹೇಳಿದ್ನ? ಹೌದೌದು, ನಾನು ಮರ್ತೇ ಬಿಟ್ಟಿದ್ದೆ. ಸೂರ್ಯ, ನಾವಿಬ್ರು ಹೋಗ್ಬಿಟ್ಟು ಬರ್ತೀವಿ. ಸರಿ ಶ್ರಾವಣಿ, ನಾನು ಇದ್ರೆ ಕಾಲ್ ಮಾಡು. ಓಕೆ, ಬಾಯ್. ಬಾ ಸೂರ್ಯ. ಮೋಸ್ಟ್ಲಿ ಮೆಂಟಲ್ ಹಾಸ್ಪಿಟಲ್ಗೆ ಹೋಗ್ತಿರ್ಬೇಕು, ಅದಕ್ಕೆ ಬರೋದು ಬೇಡ ಅಂದಿರ್ಬೇಕು. ಮೆಂಟಲ್ ಸೈರನ್.